ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ಅಕ್ಟೋಬರ್ 2 ಭಾರತೀಯರು ಯಾವತ್ತಿಗೂ ಮರೆಯೋದಿಕ್ಕಾಗದ ದಿನ ಅದು. ಮಹಾತ್ಮ ಗಾಂಧಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅನ್ನೋ ಎರಡು ಮಹಾನ್ ಚೇತನಗಳ ಜನ್ಮದಿನ. ಗಾಂಧಿಯವ್ರ ಬಗ್ಗೆ ಹಿಂದೆನೆ ವಿಡಿಯೋ ಮಾಡಿದ್ದೀನಿ, ಅದನ್ನು ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರೋ ಲಿಂಕಲ್ಲಿ ನೋಡಬಹುದು. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರನ್ನ ನೆನಪಿಸಿಕೊಳ್ಳೇಬೇಕಾದ ಅನಿವಾರ್ಯತೆ ಇದೆ. ಹೀಗಾಗಿ ಅವ್ರ ಬಗ್ಗೆ ಸಣ್ಣದೊಂದು ಮಾಹಿತಿಯನ್ನು ನಿಮ್ಮ ಮುಂದಿಡೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ದೇಶದಲ್ಲಿ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆ ಪ್ರತಿಭಟನೆಯ ಹಿಂದೆ ವಿವಿಧ ರಾಜಕೀಯ ಪಕ್ಷಗಳು ನಿಂತಿರಬಹುದು. ರೈತರ ಪ್ರತಿಭಟನೆಯಲ್ಲಿ ವಿವಿಧ ಪಕ್ಷಗಳ ಬಾವುಟಗಳು ಕೂಡ ಕಾಣಿಸ್ಕೊಂಡಿರಬಹುದು. ಆದರೆ ಪ್ರತಿಭಟನೆಯ ಕಾರಣ ರೈತ ಹಾಗೂ ರೈತನ ಹಿತ. ಹೀಗಾಗಿ ನಾವು ಅದನ್ನು ರೈತರ ಪ್ರತಿಭಟನೆ ಅಂತಲೇ ಕನ್ಸಿಡರ್ ಮಾಡೋಣ. ಅದೇ ರೀತಿ ಗಡಿಯಲ್ಲಿ ಚೀನಾ ಹಾಗೂ ಪಾಕಿಸ್ತಾನದ ಕುತಂತ್ರಕ್ಕೆ ವಿರುದ್ಧವಾಗಿ ಭಾರತೀಯ ಸೈನಿಕರು ಕೆಚ್ಚೆದೆಯಿಂದ ಹೋರಾಡ್ತಾ ಇದ್ದಾರೆ. ಚೀನಾದ ಗಡಿಗುಂಟ ಯುದ್ಧದ ವಾತಾವರಣ ಇದೆ. ಇಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರ ಬಾಯಲ್ಲೂ ನಲಿದಾಡ್ತಿರೋ ಪದ ಜೈ ಜವಾನ್ ಜೈ ಕಿಸಾನ್. ಈ ಅರ್ಥಗರ್ಭಿತ ಘೋಷವಾಕ್ಯ ದೇಶಕ್ಕೆ ಕೊಟ್ಟವರು ಲಾಲ್ ಬಹದ್ದೂರ್ ಶಾಸ್ತ್ರಿ. ಸ್ನೇಹಿತರೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅನ್ನೋ ಹೆಸರು ಕೇಳಿದ ಕೂಡಲೇ ಪುಟ್ಟ ಶರೀರದ ಮಹಾನ್ ವ್ಯಕ್ತಿತ್ವ ನಮ್ಮ ಕಣ್ಣು ಮುಂದೆ ಬರುತ್ತೆ. ಜವಾಹರ್ಲಾಲ್ ನೆಹರು ಅವರ ನಿಧನಾನಂತರ ಅತ್ಯಂತ ಕಷ್ಟಕಾಲದಲ್ಲಿ ದೇಶದ ಚುಕ್ಕಾಣಿಯನ್ನು ಹಿಡಿದವರು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು. 1964 ಜೂನ್ 9 ಭಾರತದ 2ನೇ ಪ್ರಧಾನಿಯಾಗಿ ಆಯ್ಕೆಯಾದರು ಲಾಲ್ ಬಹದ್ದೂರ್ ಶಾಸ್ತ್ರಿ. ಕಾಂಗ್ರೆಸ್ಸಲ್ಲಿ ಶಾಸ್ತ್ರಿಯವರಿಗಿಂತಲೂ ಘಟಾನುಘಟಿ ನಾಯಕರಿದ್ದರು. ಆದರೂ ಕೂಡ ಅವತ್ತಿನ ಕಾಂಗ್ರೆಸ್ ಶಾಸ್ತ್ರಿಯವರನ್ನು ಪ್ರಧಾನಿ ಪಟ್ಟಕ್ಕೇರಿಸಿತು. ಅದು ಅವತ್ತಿಗೆ ಅನಿವಾರ್ಯ ಕೂಡ ಆಗಿತ್ತು. ಅವತ್ತಿಗೆ 1962 ಚೀನಾ ದಾಳಿಯನ್ನು ನಿಭಾಯಿಸೋದರಲ್ಲಿ ವಿಫಲವಾದ ನಂತರ ಭಾರತ ವಿಶ್ವದ ಕಡೆಗಣನೆಗೆ ಈಡಾಗಿತ್ತು. ಇನ್ನು ಆರ್ಥಿಕವಾಗಿ ಕೂಡ ನಮ್ಮ ಪರಿಸ್ಥಿತಿ ತುಂಬಾ ಶೋಚನೀಯವಾಗಿದ್ದ ಕಾಲ ಅದು. ಅಂಥ ಸಂದರ್ಭದಲ್ಲಿ ಭಾರತದ ಚುಕ್ಕಾಣಿಯನ್ನು ಹಿಡಿದವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅನ್ನೋ ವಾಮನ ಮೂರ್ತಿ. ಪ್ರಧಾನಿ ಹುದ್ದೆ ಅನ್ನೋದು ಹೂವಿನ ಹಾಸಿಗೆ ಆಗಿರಲಿಲ್ಲ. ಅವತ್ತಿಗೆ ದೇಶ ತುಂಬಾ ಬಡತನದಲ್ಲಿತ್ತು. ಇಡೀ ದೇಶಕ್ಕೆ ಸಾಕಾಗುವಷ್ಟು ಆಹಾರ ಧಾನ್ಯಗಳ ಉತ್ಪಾದನೆಯನ್ನು ಕೂಡ ನಮಗೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಅಷ್ಟೊತ್ತಿಗಾಗಲೇ ಬ್ರಿಟಿಷರು ಇಲ್ಲಿನ ಕೃಷಿ ಪದ್ಧತಿಯನ್ನು ಹಾಳುಗೆಡವಿಯಾಗಿತ್ತು. ಆಹಾರ ಧಾನ್ಯಗಳನ್ನು ಕೂಡ ನಾವು ಹೊರದೇಶಗಳಿಂದ ಆಮದು ಮಾಡಿಕೊಳ್ತಾ ಇದ್ವಿ. ಇದೆಲ್ಲವನ್ನು ಗಮನಿಸಿದ ಶಾಸ್ತ್ರಿಯವರು ಭಾರತದಲ್ಲಿ ಕ್ಷೀರಕ್ರಾಂತಿಗೆ ಮುನ್ನುಡಿ ಬರೀತಾರೆ. ಅವತ್ತು ಪ್ರಾರಂಭವಾದ ಕ್ಷೀರಕ್ರಾಂತಿ ಇವತ್ತು ಹೇಗಾಗಿದೆ ಅಂದರೆ, ಭಾರತ ಜಗತ್ತಲ್ಲೇ ಅತಿ ಹೆಚ್ಚು ಹಾಲನ್ನು ಉತ್ಪಾದಿಸುವ ದೇಶವಾಗಿ ಬದಲಾಗಿ ಹೋಗಿದೆ. ಗ್ರಾಮೀಣ ಭಾಗಗಳ ಕುಟುಂಬಗಳಿಗೆ ಕ್ಷೀರೋದ್ಯಮ ಅನ್ನೋದು ಅತ್ಯದ್ಭುತವಾದ ಆರ್ಥಿಕ ಮೂಲವಾಗಿ ಬದಲಾಗಿದೆ. ಅಲ್ಲದೆ ಹಸಿರು ಕ್ರಾಂತಿಯ ಬಗ್ಗೆ ಯೋಚಿಸಿದ್ದು ಕೂಡ ಶಾಸ್ತ್ರಿಯವರೇ ಅನ್ನೋದು ಮತ್ತೊಂದು ವಿಶೇಷ. ಇನ್ನು ಶಾಸ್ತ್ರಿಯವರು ಪ್ರಧಾನಿಯಾಗಿ 1 ಕಳೆಯೋದ್ರೊಳಗೆ ಪಾಕಿಸ್ತಾನದ ಸರ್ವಾಧಿಕಾರಿಯಾಗಿದ್ದ ಅಯೂಬ್ ಖಾನ್ ಭಾರತದ ಮೇಲೆ ಯುದ್ಧ ಘೋಷಿಸಿದ್ದ. 1965 ಆ ಯುದ್ಧದಲ್ಲಿ ಪಾಕಿಗಳು ಭಾರತವನ್ನು ಸುಲಭವಾಗಿ ಸೋಲಿಸಿಬಿಡಬಹುದು ಅಂತ ಅಂದುಕೊಂಡಿದ್ರು. ಆದರೆ ಶಾಸ್ತ್ರಿಯವರು ಅದಕ್ಕೆ ಅವಕಾಶ ಕೊಡಲಿಲ್ಲ. ಸ್ವತಃ ತಾವೇ ಮುಂದೆ ನಿಂತು ಸೈನ್ಯವನ್ನು ಹುರಿದುಂಬಿಸಿದ ಅವರು ಪಾಕಿಸ್ತಾನಕ್ಕೆ ಸರಿಯಾದ ಪೆಟ್ಟನ್ನೇ ಕೊಟ್ಟರು. ಭಾರತೀಯ ಪಡೆಗಳು ಲಾಹೋರ್ನ ಹೊರವಲಯದವರೆಗೆ ಪಾಕಿಸ್ತಾನವನ್ನು ಆಕ್ರಮಿಸಿಕೊಂಡು ಬಿಟ್ಟವು. ಚೀನಾದ ಕೈಯಲ್ಲಿ ಒದೆ ತಿಂದ ಭಾರತ ನಮ್ಮನ್ನೇನು ಮಾಡುತ್ತೆ ಅಂದುಕೊಂಡಿದ್ದ ಅಯೂಬ್ ಖಾನ್ಗೆ ಗರ್ವಭಂಗ ಆಗಿತ್ತು. ಇಷ್ಟಾಗೋ ಹೊತ್ತಿಗೆ ಶಾಸ್ತ್ರಿಯವರ ಮೇಲೆ ಅಮೆರಿಕದ ಒತ್ತಡ ಹೆಚ್ಚಾಯಿತು. ನೀವು ದಾಳಿಯನ್ನು ಹಿಂದಕ್ಕೆ ಪಡೆಯದೇ ಇದ್ರೆ ನಾವು ನಿಮಗೆ ಸಪ್ಲೈ ಮಾಡ್ತಿರೋ ಗೋಧಿಯನ್ನು ನಿಲ್ಲಿಸಿಬಿಡ್ತೀವಿ ಅಂತ ಅಮೆರಿಕ ಅವತ್ತು ಧಮಕಿ ಹಾಕುತ್ತೆ. ಆದರೆ ಆ ಧಮಕಿಯನ್ನು ಲೆಕ್ಕಿಸದ ಲಾಲ್ ಬಹದ್ದೂರ್ ಶಾಸ್ತ್ರಿ ಈ ವಿಚಾರವನ್ನು ನೇರವಾಗಿ ಭಾರತೀಯರ ಮುಂದಿಡ್ತಾರೆ. ಅಮೆರಿಕ ಅನ್ನೋ ದೇಶ ನಮಗೆ ಗೋಧಿ ಕೊಡೋದಿಲ್ಲ ಅಂತ ಧಮಕಿ ಹಾಕ್ತಾ ಇದೆ. ನಾವು ಪಾಕಿಸ್ತಾನದ ವಿರುದ್ಧ ಹೋರಾಟವನ್ನು ನಿಲ್ಲಿಸದೇ ಇದ್ರೆ ಅವರು ನಮಗೆ ಗೋಧಿಯನ್ನು ಕಳುಹಿಸೋದಿಲ್ಲವಂತೆ. ಹಾಗಾದರೆ ನಾವೇನು ಮಾಡೋಣ? ನಮಗಿರೋದು 2 ಆಯ್ಕೆ. 1, ಪಾಕಿಸ್ತಾನದ ವಿರುದ್ಧದ ಯುದ್ಧವನ್ನು ನಿಲ್ಲಿಸೋದು. 2, ವಾರದಲ್ಲಿ 1 ಒಂದು ಹೊತ್ತಿನ ಊಟ ಬಿಡೋದು. ನನ್ನ ಆಯ್ಕೆ ಊಟ ಬಿಡೋದೇ ಹೊರತು ಸ್ವಾಭಿಮಾನ ಬಿಡೋದಲ್ಲ. ನನ್ನ ಜೊತೆ ನೀವು ಕೂಡ ಕೈಜೋಡಿಸಿ ಪ್ರತಿ ವಾರ 1 ಊಟವನ್ನು ಬಿಡೋದಾದರೆ ಪಾಕಿಸ್ತಾನದ ನಡ ಮುರಿದು ಬಿಡಬಹುದು ಅಂದರು ಲಾಲ್ ಬಹದ್ದೂರ್ ಶಾಸ್ತ್ರಿ. ಇಡೀ ಭಾರತ ಅವತ್ತವರ ಬೆನ್ನಿಗೆ ನಿಂತುಕೊಳ್ತು. ಹೀಗಾಗಿ ನಮ್ಮ ಸೈನಿಕರು ಪಾಕಿಸ್ತಾನದ ನಡುಮನೆಗೆ ನುಗ್ಗಿದ್ರು. ಲಾಹೋರ್ವರೆಗೆ ಭಾರತೀಯ ಸೇನೆ ನುಗ್ಗಿ ಹೋಯಿತು. 1965 ಪಾಕ್ ವಿರುದ್ಧದ ಕಾರ್ಯಾಚರಣೆಯ ನಂತರ ಇಡೀ ವಿಶ್ವ ಭಾರತವನ್ನು ನೋಡುವ ರೀತಿ ಬದಲಾಯಿತು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅನ್ನೋ ನಾಯಕ ಭಾರತದ ಇಮೇಜನ್ನು ವಿಶ್ವಮಟ್ಟದಲ್ಲಿ ಬದಲಾಯಿಸಿಬಿಟ್ಟಿದ್ರು.
ನಾಡು ನುಡಿ ದೇಶ ಗಡಿ ಅಂತ ಬಂದಾಗ ಭಾರತೀಯರು ಉಪವಾಸವಿದ್ದು ಬಿಡ್ತೇವೆ ವಿನಃ ನಮ್ಮ ದೇಶದ ಒಂದೇ ಒಂದಿಂಚು ಭೂಮಿಯನ್ನು ಕೂಡ ಬಿಟ್ಟುಕೊಡೋದಿಲ್ಲ ಅನ್ನೋದನ್ನ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ವಿಶ್ವದ ಮುಂದೆ ಸಾಬೀತು ಮಾಡಿದರು. ಅವರ ಆ ನಿರ್ಧಾರಗಳ ಹಿಂದೆ ಅವರ ಬದುಕಿನ ಹೋರಾಟದ ನೆರಳಿದ್ದದ್ದು ಸುಳ್ಳಲ್ಲ. ಗೆಳೆಯರೇ, ಶಾಸ್ತ್ರಿಯವರ ಬದುಕಿನ ಬಗ್ಗೆ ಕೂಡ ನಾವು ತಿಳ್ಕೊಳ್ಳೇಬೇಕು. ಅದು ಅಕ್ಟೋಬರ್ 2, 1904 ಉತ್ತರ ಪ್ರದೇಶದ ಮೊಘಲ್ ಸರಾಯ್ನಲ್ಲಿ ಶಾಸ್ತ್ರಿಯವರ ಜನನ ಆಗುತ್ತೆ. ಅವರಿಗೆ 1.5 ವರ್ಷ ಇದ್ದಾಗ ಅವರ ತಂದೆ ತೀರ್ಕೊಳ್ತಾರೆ, ಅದು ಕೂಡ ಪ್ಲೇಗ್ ಕಾಯಿಲೆಯಿಂದ. ಹೀಗೆ ಚಿಕ್ಕಂದಿನಲ್ಲೇ ತಂದೆಯನ್ನು ಕಳ್ಕೊಂಡ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಕಷ್ಟದಲ್ಲೇ ಬದುಕು ಕಟ್ಕೊಳ್ತಾರೆ. ಒಮ್ಮೆ ತುಂಬಿ ಹರಿತಿದ್ದ ನದಿಯನ್ನು ದಾಟೋದಕ್ಕೆ, ಅಂಬಿಗನಿಗೆ ಕೊಡೋದಕ್ಕೆ ಹಣವಿಲ್ಲದೆ ಆ ನದಿಯನ್ನು ಈಜಿದಂಥ ಉದಾಹರಣೆಗಳು ಕೂಡ ಶಾಸ್ತ್ರಿಯವರ ಬದುಕಲ್ಲಿವೆ. ಅಂಥ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಮಹಾತ್ಮ ಗಾಂಧಿಯವರಿಂದ ಪ್ರೇರಿತರಾದರು. ಸ್ವಾತಂತ್ರ್ಯ ಚಳವಳಿಗೆ ಧುಮುಕಿದರು. 1921 ಅಸಹಕಾರ ಚಳವಳಿ ವೇಳೆ ನಿಷೇಧಾಜ್ಞೆಯ ವಿರುದ್ಧ ಘೋಷಣೆ ಕೂಗಿ ಬಂಧನಕ್ಕೊಳಗಾಗ್ತಾರೆ ಲಾಲ್ ಬಹದ್ದೂರ್ ಶಾಸ್ತ್ರಿ. ಅಪ್ರಾಪ್ತ ವಯಸ್ಸು ಅನ್ನೋ ಕಾರಣಕ್ಕೆ ಪೊಲೀಸರು ಅವರನ್ನು ಬಿಡುಗಡೆಗೊಳಿಸಿದರು. ಆದರೆ ಕೆಲವೇ ವರ್ಷಗಳಲ್ಲಿ ಕಾಂಗ್ರೆಸ್ನ ಸ್ಥಳೀಯ ಘಟಕದ ಕಾರ್ಯದರ್ಶಿ ಹಾಗೂ ಅಲಹಾಬಾದ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರೂ ಆಗ್ತಾರೆ ಲಾಲ್ ಬಹದ್ದೂರ್ ಶಾಸ್ತ್ರಿ. ಉಪ್ಪಿನ ಸತ್ಯಾಗ್ರಹದಲ್ಲಿ ಇವರು ಪ್ರಮುಖ ಪಾತ್ರ ವಹಿಸಿದರು. ಮನೆ ಮನೆಗೆ ತೆರಳಿ ಭೂಕಂದಾಯ ಹಾಗೂ ತೆರಿಗೆಗಳನ್ನು ಬ್ರಿಟಿಷರಿಗೆ ಪಾವತಿಸದಂತೆ ಆಂದೋಲನ ನಡೆಸಿದರು. ಬ್ರಿಟಿಷರ ವಿರುದ್ಧ ದಂಗೆ ಎದ್ದು 1942 ಬಂಧನಕ್ಕೊಳಗಾದ ಪ್ರಮುಖ ಕಾಂಗ್ರೆಸ್ ನಾಯಕರ ಪೈಕಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಕೂಡ ಒಬ್ಬರು. ಸ್ವತಂತ್ರ ಭಾರತದಲ್ಲಿ ಉತ್ತರ ಪ್ರದೇಶದ ಗೃಹ ಹಾಗೂ ಸಾರಿಗೆ ಸಚಿವರಾಗಿ ಗಣನೀಯ ಬದಲಾವಣೆಗೆ ಕಾರಣರಾಗ್ತಾರೆ ಶಾಸ್ತ್ರಿಯವರು. ಇವತ್ತು ಸರ್ಕಾರಿ ಬಸ್ಸುಗಳಲ್ಲಿ ಲೇಡಿ ಕಂಡಕ್ಟರ್ಗಳನ್ನು ನಾವು ನೋಡ್ತೀವಲ್ಲ, ಅದು ಕೂಡ ಶಾಸ್ತ್ರಿಯವರ ಕೊಡುಗೆನೆ. ಸರ್ಕಾರಿ ಸಾರಿಗೆ ವ್ಯವಸ್ಥೆಗೆ ಮಹಿಳಾ ನಿರ್ವಾಹಕಿಯರನ್ನು ನೇಮಕ ಮಾಡಿದ್ದು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಕಾಲದಲ್ಲಿ. ಮುಂದೆ ಜವಾಹರ್ಲಾಲ್ ನೆಹರು ಅವರ ಸಂಪುಟಕ್ಕೆ ಸೇರ್ಪಡೆಗೊಂಡು ಮೊದಲ ರೈಲ್ವೆ ಸಚಿವರಾಗಿ, ಗೃಹ ಸಚಿವರಾಗಿ ಸೇವೆ ಸಲ್ಲಿಸಿದರು ಲಾಲ್ ಬಹದ್ದೂರ್ ಶಾಸ್ತ್ರಿ. ದೇಶದ ಮೊದಲ ಪ್ರಧಾನಿ ನೆಹರು ಅವರ ಅನಿರೀಕ್ಷಿತ ಸಾವಿನ ನಂತರ ಪಕ್ಷದೊಳಗೆ ಪ್ರಭಾವಿ ಪೈಪೋಟಿಗಳಿದ್ದರೂ ಕೂಡ ಶಾಸ್ತ್ರಿಯವರನ್ನೇ ಪ್ರಧಾನಿ ಹುದ್ದೆಗೆ ಒಮ್ಮತದಿಂದ ಆಯ್ಕೆ ಮಾಡಲಾಯಿತು. ನೆಹರು ಸಂಪುಟದ ಸಚಿವರಾಗಿ, ಮುಂದೆ ಪ್ರಧಾನಿಯಾಗಿ ಅನೇಕ ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಅವರು ಕೈಗೊಂಡ ನಿರ್ಧಾರಗಳು ಜನರ ಮನೋಸ್ಥೈರ್ಯವನ್ನು ಹೆಚ್ಚು ಮಾಡಿದವು. ದೇಶದಲ್ಲಿ ತಾಂಡವವಾಡ್ತಾ ಇದ್ದ ಬಡತನ, ಆಹಾರ ಸಮಸ್ಯೆ, ನಿರುದ್ಯೋಗಗಳಂತಹ ಪ್ರಮುಖ ಪಿಡುಗುಗಳನ್ನು ನಿವಾರಿಸುವಲ್ಲಿ ಶಾಸ್ತ್ರಿಯವರ ಕೊಡುಗೆ ನಿಜಕ್ಕೂ ದೊಡ್ಡದು. ಹೀಗೆ ಹೋರಾಟದ ಬದುಕನ್ನು, ಬಡಜನರ ಸಂಕಷ್ಟವನ್ನು ಸ್ವತಃ ಕಂಡಿದ್ದ ಲಾಲ್ ಬಹದ್ದೂರ್ ಶಾಸ್ತ್ರಿಯವರಿಗೆ ನನ್ನ ದೇಶ ಅನ್ನೋ ಭಾವನೆ ಬಹಳ ಹೆಚ್ಚಿತ್ತು. ಹಾಗಾಗಿಯೇ ಅವರು ಅಮೆರಿಕಾದಂಥ ಅಮೆರಿಕಾನ ಎದುರು ಹಾಕ್ಕೊಂಡ್ರು, ಪಾಕಿಸ್ತಾನದ ವಿರುದ್ಧದ ಯುದ್ಧದಲ್ಲಿ ಭಾರತ ಜಯಶಾಲಿಯಾಗೋ ಹಾಗೆ ನೋಡಿಕೊಂಡ್ರು. ಆದರೆ ವಿಪರ್ಯಾಸ ಏನು ಗೊತ್ತಾ, ಭಾರತ ಮತ್ತು ಪಾಕ್ ನಡುವೆ ಮಾತುಕತೆಗೆ ಅಂತ ಅವತ್ತಿನ ಸೋವಿಯತ್ನ ಭಾಗವಾಗಿದ್ದ ತಾಷ್ಕೆಂಟ್ಗೆ ಹೋಗಿದ್ದ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಮತ್ತೆ ಭಾರತಕ್ಕೆ ಜೀವಂತವಾಗಿ ಹಿಂತಿರುಗಿ ಬರಲೇ ಇಲ್ಲ. ಅವರವತ್ತು ರಾತ್ರಿ ಮಲಗಿದವರು ಮತ್ತೆ ಮೇಲೇಳಲೇ ಇಲ್ಲ. ಅವರ ಸಾವಿನ ಬಗ್ಗೆ ಇವತ್ತಿಗೂ ಕೂಡ ಸಾಕಷ್ಟು ಬಗೆಹರಿಯದ ಅನುಮಾನಗಳಿವೆ. ಅದೆಲ್ಲ ಏನೇ ಇದ್ದರೂ ಕೂಡ 1966 ಜನವರಿ 11 ಭಾರತಾಂಬೆ ತನ್ನ ಧೀರ ಹಾಗೂ ಧೀಮಂತ ಪುತ್ರನನ್ನು ಕಳ್ಕೊಂಡು ಬಿಟ್ಲು. ಸ್ನೇಹಿತರೆ, ಶಾಸ್ತ್ರಿಯವರು ಅವತ್ತಿಗೂ ಇವತ್ತಿಗೂ ಮುಂದೆ ಕೂಡ ಪ್ರಸ್ತುತ ಅನ್ನಿಸ್ತಾರೆ. ಯಾಕೆ ಅಂದರೆ ದೇಶ ಇವತ್ತು ಕೃಷಿ ಸಮಸ್ಯೆಯಿಂದ ಬಳಲ್ತಾ ಇದೆ. ಅವತ್ತು ಭಾರತದಲ್ಲಿ ಆಹಾರ ಉತ್ಪಾದನೆ ಮಾಡೋದಕ್ಕೆ ರೈತ ಕಷ್ಟಪಡ್ತಾ ಇದ್ದರೆ ಇವತ್ತು ಅದನ್ನು ಮಾರಾಟ ಮಾಡೋ ಮಾರುಕಟ್ಟೆಗಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾನೆ. ಇನ್ನು ಸೈನ್ಯ, ಅದರದ್ದು ಅವತ್ತು ಇವತ್ತು ಒಂದೇ ಪರಿಸ್ಥಿತಿ. ಗಡಿಯಲ್ಲಿ ಶತ್ರುಗಳ ಗುಂಡಿಗೆ ಕೊಟ್ಟು ನಿಂತಿದ್ದಾರೆ ನಮ್ಮ ಸೈನಿಕರು. ಈ ಪರಿಸ್ಥಿತಿಯನ್ನು ಭಾರತ ಹೇಗೆ ನಿಭಾಯಿಸುತ್ತೆ? ಅವತ್ತು ನಮಗೆ ತಿನ್ನೋದಕ್ಕೆ ಅನ್ನ ಇರಲಿಲ್ಲ, ಇವತ್ತು ನಿರುದ್ಯೋಗ ಸಮಸ್ಯೆ ನಮ್ಮನ್ನು ತೀವ್ರವಾಗಿ ಕಾಡ್ತಾ ಇದೆ. ಅವತ್ತು ಕೆಲಸ ಕೊಡೋದಕ್ಕೆ ಕಂಪನಿಗಳಿರಲಿಲ್ಲ, ಇವತ್ತು ಸಾಕಷ್ಟು ಕಂಪನಿಗಳು ಬರ್ತಿವೆ, ಆದರೆ ನಮ್ಮಲ್ಲಿ ಸ್ಕಿಲ್ ಕಡಿಮೆ ಆಗ್ತಾ ಇದೆ. ಆರ್ಥಿಕವಾಗಿ ದೇಶ ಅವತ್ತೂ ಹಿಂದುಳಿದಿತ್ತು, ಇವತ್ತಿಗೂ ಕೂಡ ಹೇಳಿಕೊಳ್ಳುವಷ್ಟು ನಾವು ಮುಂದುವರೆದಿಲ್ಲ. ಹೀಗಾಗಿನೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಥರದ ನಾಯಕರು ನಮಗೆ ಎಲ್ಲ ಕಾಲಗಳಲ್ಲೂ ಪ್ರಸ್ತುತ ಅನಿಸೋದು. 3 ತಲೆಮಾರುಗಳ ಕಾಲ ಕೂತು ತಿಂದರೂ ಸಾಕಾಗದಷ್ಟು ಆಸ್ತಿ ಮಾಡಿಕೊಳ್ತಾ ಭ್ರಷ್ಟಾಚಾರದ ಪ್ರಕರಣಗಳಲ್ಲಿ ಜೈಲಿಗೆ ಹೋಗಿ ಬಂದ ನಂತರ ಕೂಡ ನಿರ್ಲಜ್ಜರಾಗಿ ಜನರ ಮುಂದೆ ಬರ್ತಿರೋ ಇವತ್ತಿನ ರಾಜಕಾರಣಿಗಳನ್ನು ಕಂಡಾಗಲೆಲ್ಲ ನನಗೆ ನೀವು ಕೊಡ್ತಿರೋ ಸಂಬಳದಲ್ಲಿ ಒಂದಷ್ಟು ಭಾಗ ಉಳಿತಾ ಇದೆ, ಹೀಗಾಗಿ ಇಷ್ಟೊಂದು ವೇತನ ನನಗೆ ಬೇಡ, ಅದನ್ನು ಕಡಿಮೆ ಮಾಡಿ ಅಂತ ಕಾಂಗ್ರೆಸ್ಗೆ ಪತ್ರ ಬರೆದ ಅತ್ಯಂತ ಪ್ರಾಮಾಣಿಕ ನಾಯಕ ಲಾಲ್ ಬಹದ್ದೂರ್ ಶಾಸ್ತ್ರಿ ನಮಗೆ ನೆನಪಾಗ್ತಾರೆ.
ಪ್ರಧಾನಿಯಾಗಿದ್ದಾಗ ಕೂಡ ಒಂದು ಸ್ವಂತ ಕಾರು ಹೊಂದಿರದ, ನಿವೃತ್ತಿಯ ಬಳಿಕ ಕಾರಿಗಾಗಿ 5,000 ರೂಪಾಯಿ ಸಾಲ ಪಡೆದ ದೇಶದ ಏಕೈಕ ನಾಯಕ ಲಾಲ್ ಬಹದ್ದೂರ್ ಶಾಸ್ತ್ರಿ. ಗಾಂಧಿಯವರ ತತ್ವಾದರ್ಶ ಅಷ್ಟೇ ಅಲ್ಲ, ಜನ್ಮದಿನವನ್ನು ಕೂಡ ಹಂಚಿಕೊಂಡು ಬಂದವರು ಲಾಲ್ ಬಹದ್ದೂರ್ ಶಾಸ್ತ್ರಿ. ಅವರನ್ನು ಇವತ್ತು ನಾವು ನೆನಪು ಮಾಡಿಕೊಳ್ಳದೇ ಇದ್ದರೆ ನಾವು ನಮ್ಮ ಕರ್ತವ್ಯವನ್ನು ಮರೆತಾಗುತ್ತೆ. ಆ ದಿವ್ಯ ಚೇತನದ ಜನ್ಮದಿನದಂದು ಅವರನ್ನು ನೆನಪು ಮಾಡಿಕೊಳ್ತಾ ಅವರ ಪ್ರಾಮಾಣಿಕತೆ, ಸಜ್ಜನಿಕೆ ಹಾಗೂ ಧೀಮಂತಿಕೆಯ ಒಂದು ಅಂಶವಾದರೂ ನಮ್ಮೆಲ್ಲರಿಗೂ ಬರಲಿ ಅಂತ ಬೇಡ್ತಾ ಈ ಸಂಚಿಕೆಯನ್ನು ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಜೊತೆಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.